press the bell icon on the YouTube app and never miss another update. ಹಾಯ್ ಪುಟಾಣಿಗಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ಈ ದಿನದ ಒಂದು ಪಾಠವನ್ನು ನಾವು ಶುರು ಮಾಡೋಣ, ಸರಿನಾ? ಹಾಗಾದರೆ ಈ ದಿನ ನಾನು ಮಾಡಲಿರುವ ಪಾಠ ಯಾವುದು ಅಂತಂದರೆ, ನೋಡಿ, ನಿಮ್ಮ ಪಠ್ಯಪುಸ್ತಕದಲ್ಲಿ ಇರುವ ಮೂರನೆಯ ಪಾಠವಾದ ವೀರಮಾತೆ ಜೀಜಾಬಾಯಿ. ಈ ವೀರಮಾತೆ ಜೀಜಾಬಾಯಿ ಎನ್ನುವ ಪಾಠವನ್ನು ನಾವು ಇವತ್ತು ಅಭ್ಯಾಸ ಮಾಡೋಣ. ಮಕ್ಕಳೇ, ಈ ಪಾಠವನ್ನು ಆರಂಭ ಮಾಡುವ ಮೊದಲು ನಾವು ನಮ್ಮೆಲ್ಲರ ತಾಯಿ ಬಗ್ಗೆ ಸ್ವಲ್ಪ ಮಾತಾಡೋಣ. ನೋಡಿ, ತಾಯಿ ಅಂದರೆ ಅಮ್ಮ, ಅವ್ವ, ಜನನಿ, ಮಾತೆ, ಮಾತೃ ಅಂತೆಲ್ಲ ನಾವು ಪ್ರೀತಿಯಿಂದ ಕರಿತೀವಿ ಅಲ್ವಾ? ಅಮ್ಮ ಅಂದರೆ ಎಲ್ಲರಿಗೂ ಇಷ್ಟ. ಅಮ್ಮ ಅಂದರೆ ಎಲ್ಲಿಲ್ಲದ ಆನಂದ ಆಗುತ್ತೆ. ಅಮ್ಮ ಅಂದರೆ ಎಲ್ಲರಿಗೂ ಅಚ್ಚುಮೆಚ್ಚು, ಹೌದಲ್ವಾ? ನೋಡಿ, ಅಮ್ಮ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ ಆಗ್ತಾರೆ. ಯಾಕೆ? ನಮ್ಮೆಲ್ಲ ಕೆಲಸಗಳನ್ನು ಮಾಡಿಕೊಡ್ತಾರೆ, ಹೌದಲ್ವಾ? ನಮ್ಮನ್ನು ಸ್ಕೂಲಿಗೆ ಬಿಟ್ಟು ಬರ್ತಾರೆ, ಹಾಗೆ ಸ್ಕೂಲಿಂದ ಕರ್ಕೊಂಡು ಬರ್ತಾರೆ, ನಮಗೆ ಹೋಮ್ವರ್ಕ್ ಮಾಡಿಸ್ತಾರೆ, ಮತ್ತು ರಾತ್ರಿ ಒಳ್ಳೊಳ್ಳೆ ಕಥೆಗಳನ್ನು ಹೇಳ್ತಾರೆ, ನಮಗೆ ಆರೋಗ್ಯಕ್ಕೆ ಬೇಕಾದಂತಹ ಒಳ್ಳೆ ಆಹಾರ ಅಂತಂದರೆ ತಿಂಡಿ ತಿನಿಸುಗಳನ್ನು ಮಾಡಿಕೊಡ್ತಾರೆ, ನಮಗೆ ಬೇಕು ಬೇಡ ಯಾವುದು ಬೇಕು ಯಾವುದು ಬೇಡಗಳನ್ನೆಲ್ಲ ನಮಗೆ ನೋಡ್ಕೊಳ್ತಾರೆ, ಹೌದಲ್ವಾ? ಹೌದಲ್ವಾ? ಹಾಗೆ ನೋಡಿ, ನಾವೇನಾದರೂ ಸಿಟ್ಟಾದಾಗ ಅಥವಾ ಮುನಿಸ್ಕೊಂಡಾಗ ನಮ್ಮನ್ನು ಪ್ರೀತಿಯಿಂದ ಮುದ್ದಿಸ್ತಾರೆ. ಅಮ್ಮ ನನ್ನ ಚಿನ್ನ, ನನ್ನ ರನ್ನ ಅಂತೇಳಿ ನಮಗೆ ಪ್ರೀತಿಯಿಂದ ಮುದ್ದಿಸಿ ನಮಗೆ ಕೈ ತುತ್ತು ಕೊಡ್ತಾರೆ, ಊಟ ಮಾಡಿಸ್ತಾರೆ, ಹೌದಲ್ವಾ? ಹಾಗೆ ಈ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾರೆ. ನಾವು ತಪ್ಪು ಮಾಡಿದಾಗ ನಮ್ಮನ್ನು ತಿದ್ದಿ ಬುದ್ಧಿ ಹೇಳಿ ಈ ಸಮಾಜದಲ್ಲಿ ಒಬ್ಬ ಒಳ್ಳೆ ಮಗಳು ಅಥವಾ ಮಗನಾಗಿ ಜೀವಿಸಲಿಕ್ಕೆ ಅವರೇನು ಮಾಡ್ತಾರೆ, ಪ್ರಯತ್ನ ಪಡ್ತಾರೆ, ಹೌದಲ್ವಾ? ಇಷ್ಟೆಲ್ಲ ಮಾಡುವ ತಾಯಿ ಅಮ್ಮ ಅವರಿಗೆ ಪ್ರತಿಯಾಗಿ ನಾವೇನಾದರೂ ಕೊಡಬೇಕಲ್ವಾ? ನಾವೇನು ಕೊಡ್ಲಿಕ್ಕೆ ಸಾಧ್ಯ? ನೋಡಿ, ತಾಯಿ ಋಣ ತೀರ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ, ಹೌದಲ್ವಾ? ನವಮಾಸಗಳನ್ನು ಹೊತ್ತು ನಮ್ಮನ್ನು ಕಷ್ಟಪಟ್ಟು ಸಾಕಿ ಸಲಹಿರ್ತಾರೆ ಅಮ್ಮ, ಹೌದಲ್ವಾ? ಎಷ್ಟು ಕಷ್ಟಗಳು ಬಂದರೂ ಸಹ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂಥೇಳಿ ತಾಯಿ ಏನು ಮಾಡ್ತಾರೆ, ಪ್ರೀತಿಯಿಂದ ನಮ್ಮನ್ನು ಅಕ್ಕರೆಯಿಂದ ಬೆಳೆಸ್ತಾರೆ, ಹೌದಾ ಅಲ್ವಾ? ಹಾಂ, ಈ ಒಂದು ತಾಯಿಗೆ ನೋಡಿ, ಪ್ರತಿಯೊಂದು ತಂದೆ ತಾಯಿ ತಮ್ಮ ಮಕ್ಕಳ ಬಗ್ಗೆ ಒಂದು ಕನಸು ಕಂಡಿರ್ತಾರೆ, ಆಸೆ ಇಟ್ಕೊಂಡಿರ್ತಾರೆ, ಹೌದಲ್ವಾ? ಆ ತಾಯಿಯ ಕನಸು ಏನು, ಆಸೆ ಏನು ಅಂತ ನಾವು ತಿಳ್ಕೊಂಡು ಆ ಆಸೆಯನ್ನು ನಾವು ಈಡೇರಿಸಿದಾಗ ಮಾತ್ರ ಒಬ್ಬ ಒಳ್ಳೆ ಮಗ ಅಥವಾ ಒಳ್ಳೆ ಮಗಳಾಗಿ ಜೀವಿಸಲಿಕ್ಕೆ ಜೀವಿಸಲಿಕ್ಕೆ ನಾವು ಅಂದರೆ ಹುಟ್ಟಿದ್ದಕ್ಕೂ ಸಹ ಸಾರ್ಥಕವಾಗುತ್ತೆ, ಹೌದಲ್ವಾ? ಅವರ ಆಸೆ ಏನು ಅಂತೇಳ್ಬಿಟ್ಟು ನೀವು ತಿಳ್ಕೋಬೇಕು. ನೋಡಿ, ಅವರು ಹೇಳ್ತಾ ಇರ್ತಾರೆ ತಂದೆ ತಾಯಿ, ಅದರಲ್ಲೂ ತಾಯಿ ಹೇಳ್ತಾ ಇರ್ತಾರೆ ಏನಂತ, ನನ್ನ ಮಗ ಒಬ್ಬ ಒಳ್ಳೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಈ ದೇಶಕ್ಕೆ ಅನ್ನ ಕೊಡುವ ಒಬ್ಬ ಒಳ್ಳೆ ರೈತನಾಗಬೇಕು ಅಂತೇಳ್ಬಿಟ್ಟು ಕನಸು ಕಾಣ್ತಾ ಇರ್ತಾರೆ, ಹೌದಲ್ವಾ? ಎಲ್ಲ ತಂದೆ ತಾಯಿಯ ಕನಸು ಹಾಗೆ ಆಗಿರುತ್ತೆ, ಹೌದಲ್ವಾ? ಹಾಗೆ ಈ ಒಂದು ಕನಸನ್ನು ನೀವು ತಿಳ್ಕೊಂಡು ಏನು ಮಾಡಬೇಕು, ಅದನ್ನು ಈಡೇರಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಆ ಕನಸನ್ನು ನೀವು ನನಸು ಮಾಡಿದಾಗ ನೀವು ಹುಟ್ಟಿದ್ದಕ್ಕೂ ಸಹ ಸಾರ್ಥಕವಾಗುತ್ತೆ. ಮಕ್ಕಳೇ, ಹಾಗಾದರೆ ನಿಮ್ಮ ತಂದೆ ತಾಯಿಯ ಕನಸು ಏನು ಅಂತ ತಿಳ್ಕೊಂಡು ಆ ಕನಸನ್ನು ಈಡೇರಿಸ್ಲಿಕ್ಕೆ ನೀವು ಪ್ರಯತ್ನ ಪಡ್ತೀರಿ ಅಂತೇಳ್ಬಿಟ್ಟು ನಾನು ಹೇಳ್ತೀನಿ, ಆಶಿಸ್ತೀನಿ, ಹೌದಲ್ವಾ? ಹಾಗಾದರೆ ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ನಿಮಗೆ? ನೋಡಿ, ನಾನು ಈ ದಿನ ಮಾಡಲಿಕ್ಕೆ ಹೊರಟಿರುವ ಪಾಠದಲ್ಲೂ ಸಹ ಒಬ್ಬ ಮಹಾನ್ ತಾಯಿ ಬರ್ತಾರೆ. ಅವ್ರು ಯಾರು ಗೊತ್ತಾ? ವೀರಮಾತೆ ಜೀಜಾಬಾಯಿ. ಈ ಜೀಜಾಬಾಯಿ ಸಹ ಒಬ್ಬ ಮಹಾನ್ ತಾಯಿಯಾಗಿರ್ತಾರೆ. ತನ್ನ ಮಗನಾದ ಶಿವಾಜಿಗೆ ಯಾವ ರೀತಿಯ ಶಿಕ್ಷಣವನ್ನು ಕೊಡ್ತಾಳೆ, ಆಡಳಿತದಲ್ಲಿ ಯಾವ ರೀತಿಯ ಸಾಧನೆಯನ್ನು ಮಾಡಲಿಕ್ಕೆ ದಾರಿದೀಪವಾಗ್ತಾಳೆ, ಹಾಗೆ ತನ್ನ ಕನಸನ್ನು ತಿಳಿದಂತಹ ಮಗ ಶಿವಾಜಿ ಆ ಕನಸನ್ನು ಯಾವ ರೀತಿ ನೆರವೇರಿಸ್ತಾನೆ ಅನ್ನೋದ್ರ ಬಗ್ಗೆ ಈ ದಿನದ ಪಾಠ ಇದೆ. ಹಾಗಾದರೆ ಮಕ್ಕಳೇ, ತಡೆಯಕ್ಕೆ ಈ ಪಾಠದಲ್ಲಿ ಏನಿದೆ? ಹಾಗಾದರೆ ಶಿವಾಜಿ ತನ್ನ ತಾಯಿಯ ಕನಸನ್ನು ಯಾವ ರೀತಿ ಈಡೇರಿಸಿದ ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಹಾಗಾದರೆ ಪಾಠ ಶುರು ಮಾಡೋಣವಾ? ಓಕೆ ಮಕ್ಕಳೇ, ಇಲ್ಲೊಂದು ನಿಮಗೆ ಕಿವಿ ಮಾತು. ಏನಪ್ಪ ಅಂದರೆ, ನೋಡಿ, ನಾನು ಪಾಠ ಓದುತ್ತಾ ಹೋಗ್ತಾ ಇರ್ತೀನಿ, ಅವಾಗ ನೀವೇನು ಮಾಡಬೇಕು, ನಿಮ್ಮ ಪಠ್ಯಪುಸ್ತಕವನ್ನು
ಓಪನ್ ಮಾಡಿ ನೀವೇನು ಮಾಡಬೇಕು, ನಾನು ಓದುವಾಗ ಆ ಒಂದು ಪದಗಳನ್ನು ನೀವು ನೋಡ್ತಾ ಹೋಗಬೇಕು. ಪೆನ್ಸಿಲ್ ತಗೊಂಡು ನೋಡ್ತಾ ಹೋದಾಗ ಏನಾಗುತ್ತೆ, ಆವಾಗ ನಿಮಗೆ ಪದಗಳ ಒಂದು ಪರಿಚಯವಾಗುತ್ತೆ. ಪದಗಳನ್ನು ಯಾವ ರೀತಿ ಬರೀಬೇಕು ಅನ್ನೋದು ನಿಮಗೆ ಸರಳವಾಗುತ್ತೆ. ನೀವು ಬರೆಯುವಾಗ, ಉತ್ತರ ಬರೆಯುವಾಗ ನಿಮಗೆ ಓ ಪದಗಳು ಅಥವಾ ಅಕ್ಷರಗಳು ಈ ರೀತಿ ಇದ್ವು ಅಂತ ಹೇಳಿಬಿಟ್ಟು ನಿಮಗೆ ಈ ಒಂದು ಪದಗಳ ಪರಿಚಯವಾಗುತ್ತೆ, ಅರ್ಥ ಆಗುತ್ತೆ. ಸರಿನಾ? ನಾನು ಓದುವಾಗ ನೀವೇನು ಮಾಡಬೇಕು, ಪಠ್ಯ ಪುಸ್ತಕವನ್ನು ನೋಡ್ತಾ ಹೋಗಬೇಕು. ಸರಿನಾ ಮಕ್ಕಳೇ, ಮಾಡ್ತಿರಲ್ವಾ? ಓಕೆ, ಎಲ್ಲರೂ ನಾನು ಪಾಠ ಓದೋದನ್ನು ನೀವು ಯಾವ ರೀತಿ ಓದ್ತೀನಿ ಅನ್ನೋದನ್ನು ನೀವು ಗಮನಿಸ್ತಾ ಹೋಗಬೇಕು. ಮಕ್ಕಳೇ, ಇಲ್ಲಿ ಮೊದಲಿಗೆ ಏನಾಗುತ್ತೆ, ಒಂದು ತಾಯಿ ಮತ್ತು ಮಗನ ಮಧ್ಯೆ ಒಂದು ಸಂಭಾಷಣೆ ಇರುತ್ತೆ ಅಲ್ವಾ. ಸಂಭಾಷಣೆ ಅಂತಂದರೆ ಮಾತು ನಡೆಯುತ್ತೆ, ಒಬ್ಬ ತಾಯಿ ಮಗನ ಮಧ್ಯೆ ಸಂಭಾಷಣೆ ಇರುತ್ತೆ. ಅದು ಏನು ಅಂತ ಹೇಳಿಬಿಟ್ಟು ಇವಾಗ ನಾನು ಓದ್ತಾ ಹೋಗ್ತೀನಿ, ನೀವು ಕೇಳಬೇಕು, ಜೊತೆಗೆ ಪಠ್ಯಪುಸ್ತಕವನ್ನು ನೀವು ನೋಡ್ತಾ ಹೋಗಬೇಕು. ಸರಿನಾ? ಓಕೆ, ಗಮನವಿಟ್ಟು ಆಲಿಸ್ಬೇಕು ಮಕ್ಕಳೇ. ಪೇಜ್ ನಂಬರ್ 13, ಪಾಠ 3, ವೀರಮಾತೆ ಜೀಜಾಬಾಯಿ. ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಚಿಗುರು ಮೀಸೆಯ ವೀರ ಬಾಲಕ ನಮ್ರತೆಯಿಂದ ನುಡಿದನು. ಉಸಿನಗೆ ಬೀರುತ್ತಾ ಅವನ ತಾಯಿ ಬಾಕಂದ, ಇಲ್ಲಿ ಕುಳಿತುಕೋ. ಆಗಲಿ ತಾಯಿ ಎಂದು ಬಾಲಕ ಕುಳಿತುಕೊಂಡನು. ನೋಡಿ ಏನಾಯ್ತು, ಇಲ್ಲಿ ತಾಯಿ ಮಗನ ಮಧ್ಯೆ ಸಂಭಾಷಣೆ ನಡೆಯುತ್ತೆ ಅಂತ ಹೇಳಿದೆ. ಆ ತಾಯಿ ಮಗ ಯಾರು ಅಂತೇಳಿ ಮುಂದೆ ಗೊತ್ತಾಗುತ್ತೆ ನಿಮಗೆ. ಈಗ ತಾಯಿ ಮಗನ ಮಧ್ಯೆ ಸಂಭಾಷಣೆ ನಡೆಯುತ್ತೆ, ಏನು ಅಂತಂದ್ರೆ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಇಲ್ಲಿ ಏನ್ ಹೇಳ್ತಾನೆ ಬಾಲಕ, ಮಾತಾಜಿ ಅಂದ್ರೆ ತನ್ನ ತಾಯಿಯವರಿಗೆ ವಂದಿಸ್ತಾನೆ. ಪ್ರಣಾಮ ಅಂತಂದ್ರೆ ಇಲ್ಲಿ ನಮಸ್ಕಾರಗಳು. ಪದಗಳ ಅರ್ಥದಲ್ಲಿ ನಾವು ನೋಡೋದಾದ್ರೆ ಪ್ರಣಾಮ ಅಂದ್ರೆ ನಮಸ್ಕಾರ, ತಾಯಿಗೆ ನಮಸ್ಕಾರ ಮಾಡೋದು. ಪದಗಳ ಅರ್ಥದಲ್ಲಿ ನಾವು ನೋಡೋದಾದ್ರೆ ಪ್ರಣಾಮ ಅಂದ್ರೆ ನಮಸ್ಕಾರ. ಏನ್ ಹೇಳ್ತಾನೆ ಬಾಲಕ, ತನ್ನ ತಾಯಿಗೆ, ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು, ನಮಸ್ಕಾರ ಅಂತ ಹೇಳ್ಬಿಟ್ಟು ಆ ಒಂದು ಬಾಲಕ, ಯಾವ ಬಾಲಕ, ಚಿಗುರು ಮೀಸೆಯ ವೀರ ಬಾಲಕ. ಆಗ ತಾನೇ ಮುಖದಲ್ಲಿ ಮೀಸೆ ಮೂಡುವಂತಹ ಒಬ್ಬ ವೀರ ಬಾಲಕ, ಮೀಸೆ ಮೂಡ್ತಾ ಇರುವ ಒಬ್ಬ ವೀರ ಬಾಲಕ. ವೀರ ಬಾಲಕ ಅಂದರೆ ಯಾವುದಕ್ಕೂ ಎದರದೆ ಧೈರ್ಯಶಾಲಿಯನ್ನು ಹೊಂದಿದಂತಹ ಒಬ್ಬ, ಧೈರ್ಯಶಾಲಿಯಾದಂತಹ ಒಬ್ಬ ಬಾಲಕ. ಏನು ಮಾಡ್ತಾನೆ, ನಮ್ರತೆಯಿಂದ ನುಡಿದನು. ನಮ್ರತೆ ಅಂತಂದರೆ ವಿನಯದಿಂದ ಕೂಡಿದ, ನಮ್ರತೆ ಅಂದರೆ ವಿನಯದಿಂದ ಕೂಡಿದ. ವಿನಯದಿಂದ ಏನ್ ಮಾಡ್ತಾನೆ ಆ ಒಂದು ಬಾಲಕ, ಚಿಗುರು ಮೀಸೆಯ ಬಾಲಕ ಬಂದ್ಬಿಟ್ಟು ತನ್ನ ತಾಯಿಗೆ ನಮಸ್ಕಾರ ಮಾಡ್ತಾನೆ, ನಮ್ರತೆಯಿಂದ ತನ್ನ ತಾಯಿಗೆ ವಂದಿಸ್ತಾನೆ. ಹುಸಿನಗೆ ಬೀರುತ್ತಾ ಅವನ ತಾಯಿ ಬಾಕಂದ, ಇಲ್ಲಿ ಕುಳಿತುಕೋ. ಏನ್ ಹೇಳ್ತಾಳೆ ತಾಯಿ, ಮುಖದಲ್ಲಿ ಒಂದು ಮುಗುಳ್ನಗೆ ಬೀರುತ್ತಾ, ಉಸಿನಗೆ ಬೀರುತ್ತಾ ಏನ್ ಮಾಡ್ತಾಳೆ ತಾಯಿ ಆ ಒಂದು ಬಾಲಕನನ್ನು, ತನ್ನ ಮಗನನ್ನು ಕರೀತಾಳೆ. ಏನಂತ, ಬಾಕಂದ ಇಲ್ಲಿ ಕುಳಿತುಕೋ ಅಂತ ಹೇಳ್ಬಿಟ್ಟು ಕರೀತಾಳೆ. ಆಮೇಲೆ ಬಾಲಕ ಏನ್ ಹೇಳ್ತಾನೆ, ಆಗಲಿ ತಾಯಿ ಎಂದು ಬಾಲಕ ಕುಳಿತುಕೊಂಡನು. ಆಗಲಿ ತಾಯಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಆ ಒಂದು ಬಾಲಕ, ತಾಯಿಗೆ, ತಾಯಿ ಹತ್ತಿರ ಬಂದು ಕುಳಿತುಕೊಳ್ತಾನೆ, ಕೂತ್ಕೊಳ್ತಾನೆ. ಸರಿನಾ ಮಕ್ಕಳೇ, ಈ ಒಂದು ಪಾಠದಲ್ಲಿ ನಾವು ವ್ಯಾಕರಣಾಂಶ ನೋಡೋದಾದ್ರೆ ನೋಡಿ, ಇಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ ಲಿಂಗ ಬದಲಿಸಿ ಅಂತೇಳಿ ನೋಡ್ತೀವಿ, ಹೌದಲ್ವಾ? ನೋಡಿ ನಾನು ಇಲ್ಲಿ ಬರಿತೀನಿ. ಈ ಪಾಠದಲ್ಲಿ ಬರುವ ಒಂದು ವ್ಯಾಕರಣಾಂಶವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ನೀವು ಸಹ ಗಮನವಿಟ್ಟು ಹೇಳ್ತಾ ಹೋಗಬೇಕು, ಆಯಿತಾ? ಲಿಂಗಗಳಲ್ಲಿ ನಾನು ಮೂರು ಪ್ರಕಾರ ಅಂತೇಳಿ ಹೇಳೋಕ್ಕೆ ಬಯಸ್ತೀನಿ. ನೋಡಿ ಯಾವ್ಯಾವು ಅಂತಂದರೆ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ. ನಾನಿಲ್ಲಿ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗವನ್ನು ಬರಿತೀನಿ. ಸ್ತ್ರೀಲಿಂಗ
ಮತ್ತೆ ಪುಲ್ಲಿಂಗ, ಸರಿನಾ? ಓಕೆ, ಇಲ್ಲಿ ತಾಯಿ, ತಾಯಿ ಅನ್ನೋದು ಯಾವ ಲಿಂಗ ಬರುತ್ತೆ? ತಾಯಿ ಅನ್ನೋದು ಸ್ತ್ರೀಲಿಂಗ ಬರುತ್ತೆ, ಹೌದಲ್ವಾ? ತಾಯಿ ಸ್ತ್ರೀಲಿಂಗ, ಅದನ್ನು ನೀವು ಪುಲ್ಲಿಂಗಕ್ಕೆ ಬರೆದಾಗ ಏನು ಬರೀತೀರಾ ಹೇಳಿ, ಏನು ಬರೀತೀರಾ? ತಂದೆ, ಹೌದಲ್ವಾ? ತಂದೆ. ಇಲ್ಲಿ ನಾವು ಪುರುಷರ ಹೆಸರನ್ನು ಅಂದರೆ ಶಬ್ದಗಳನ್ನು ಸೂಚಿಸುವ ಪದಗಳು ಪುಲ್ಲಿಂಗ, ಸ್ತ್ರೀಯರನ್ನು ಅಂದರೆ ಸ್ತ್ರೀಯರ ಹೆಸರನ್ನು ಸೂಚಿಸುವ ಪದಗಳು ಸ್ತ್ರೀಲಿಂಗ. ಅರ್ಥ ಆಯ್ತಾ? ಇಲ್ಲಿ ತಾಯಿ ಏನು ಮಾಡ್ತಾಳೆ, ತನ್ನ ಮಗನಿಗೆ ಬಾ ಕಂದ ಇಲ್ಲಿ ಕುಳಿತುಕೋ ಅಂತ ಹೇಳಿಬಿಟ್ಟು ತನ್ನ ಮಗನಿಗೆ ಹೇಳ್ತಾಳೆ. ಆಗ ಮಗ ಅಂದರೆ ಬಾಲಕ ಏನು ಮಾಡ್ತಾನೆ, ಆಗ ಅಲ್ಲಿ ತಾಯಿ ಅಂತ ಹೇಳಿಬಿಟ್ಟು ಬಂದು ಕೂತ್ಕೊಳ್ತಾನೆ. ಅಮ್ಮ, ನನ್ನನ್ನು ಕರೆಸಿದ ಕಾರಣವೇನು, ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದನು ಬಾಲಕ. ನಾನು ಕೇಳಿದ್ದನ್ನು ಕೊಡುವೆಯ ಮಗನೇ ಎಂದು ತಾಯಿ ಅಭಿಮಾನದಿಂದ ನುಡಿದಳು. ನೋಡಿ ಏನಾಯಿತು, ಏನು ಮಗ ಬಂದು ಕೂತ್ಕೊಳ್ತಾನಲ್ವಾ, ಆವಾಗ ಕೇಳ್ತಾನೆ ಏನಂತ, ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು, ಅಮ್ಮ ನನ್ನನ್ನು ಯಾಕೆ ಕರೆಸಿದ್ರಿ, ನಾನು ಕರೆಸಿದ ಅಂದರೆ ನನ್ನನ್ನು ಕರೆದಂಥ ಕಾರಣವೇನು, ನನ್ನನ್ನು ಯಾಕೆ ಕರೆದ್ರಿ ನೀವು ಅಂತ ಹೇಳಿಬಿಟ್ಟು ಮಗ ತಾಯಿಗೆ ಕೇಳ್ತಾನೆ. ನನ್ನಿಂದ ಏನಾಗಬೇಕಾಗಿದೆ, ಏನು ಕೆಲಸ ಆಗಬೇಕಾಗಿದೆ ಹೇಳು ತಾಯಿ ಅಂತ ಹೇಳಿಬಿಟ್ಟು ತನ್ನ ತಾಯಿಗೆ ಆ ಒಂದು ವೀರ ಬಾಲಕ ಹೇಳ್ತಾನೆ. ಆಗ ತಾಯಿ ಹೇಳ್ತಾರೆ, ನೋಡಿ ನಾನು ಕೇಳಿದ್ದನ್ನು ಕೊಡುವೆಯ ಮಗನೇ ಎಂದು ತಾಯಿ ಅಭಿಮಾನದಿಂದ ನುಡಿದಳು. ಏನು ಹೇಳ್ತಾಳೆ ಇಲ್ಲಿ ತಾಯಿ, ನಾನು ಕೇಳಿದ್ದನ್ನು ನೀನು ಕೊಡ್ತೀಯಾ ಮಗನೇ, ನಾನು ಏನು ಕೇಳಿದ್ರು ಕೊಡ್ತೀಯಾ ಮಗನೇ ಅಂತ ಹೇಳಿಬಿಟ್ಟು ಆ ಒಂದು ತಾಯಿ ತನ್ನ ಮಗನಿಗೆ ಹೇಳ್ತಾಳೆ, ಅಭಿಮಾನದಿಂದ ಹೇಳ್ತಾಳೆ, ಸರಿನಾ? ಆಗ ನೋಡಿ ಏನು ಹೇಳ್ತಾನೆ ಬಾಲಕ, ಆಗಲಿ ಮಾತಾಜಿ, ಭವಾನಿ ತಾಯಿಯ ಮೇಲೆ ಆಣೆ, ನೀನು ಕೇಳಿದ್ದನ್ನು ಕೊಡುವೆ ಎಂದನು ಮಗ. ನೋಡಿ ಏನಾಯಿತು, ನಾನೇನು ಕೇಳಿದ್ರು ನೀನು ಕೊಡ್ತೀಯ ಮಗನೇ ಅಂತ ಹೇಳಿಬಿಟ್ಟು ತಾಯಿ ಮಗನಿಗೆ ಹೇಳ್ತಾಳೆ. ಆಗ ಮಗ ಏನು ಹೇಳ್ತಾನೆ ಅದಕ್ಕೆ ಉತ್ತರ, ನೋಡಿ ಏನು ಹೇಳ್ತಾನೆ, ಆಗಲಿ ಮಾತಾಜಿ, ಆಗಲಿ ತಾಯಿ, ನೀವೇನು ಕೇಳಿದ್ರು ನಾನು ಕೊಡಲಿಕ್ಕೆ ಸಿದ್ಧನಾಗಿದ್ದೇನೆ, ನಿಮ್ಗೇನು ಬೇಕು ಕೇಳ್ರಿ ತಾಯಿ ಅಂತ ಹೇಳಿಬಿಟ್ಟು ಕೇಳು ತಾಯಿ ಅಂತೇಳಿ ಈ ಒಂದು ಬಾಲಕ ತನ್ನ ತಾಯಿಗೆ ಹೇಳ್ತಾನೆ. ನೋಡಿ ಅದು ಆಣೆ ಮಾಡ್ತಾನೆ, ಆಣೆ ಅಂದರೆ ಪ್ರಾಮಿಸ್ ಮಾಡೋದು, ಯಾವ ದೇವ್ರ ಮೇಲೆ ಅಂತಂದರೆ ಭವಾನಿ ತಾಯಿಯ ಮೇಲೆ ಆಣೆ, ಅವರ ಮನೆ ದೇವರಾದಂತಹ ತುಳಜಾ ಭವಾನಿ ತಾಯಿಯ ಮೇಲೆ ನಾನು ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನೀವೇನು ಕೇಳ್ತೀರಿ ನಾನು ಅದನ್ನು ನಡೆಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಆ ಒಂದು ಬಾಲಕ ಏನು ಮಾಡ್ತಾನೆ ತನ್ನ ತಾಯಿಗೆ ಆಣೆ ಮಾಡಿ ಹೇಳ್ತಾನೆ, ಸರಿನಾ? ಇಲ್ಲಿ ಭವಾನಿ ಅನ್ನೋದು ದೇವರ ಹೆಸರು, ತುಳಜಾ ಭವಾನಿ ದೇವರ ಹೆಸರು. ಆಯಿತಾ, ಆ ಒಂದು ದೇವರ ಮೇಲೆ ನಾನು ಆಣೆ ಮಾಡಿ ಹೇಳ್ತಾ ಇದ್ದೀನಮ್ಮ, ನಿಮ್ಗೇನು ಬೇಕು ಕೇಳ್ರಿ ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಆ ಒಂದು ಬಾಲಕ ಹೇಳ್ತಾನೆ. ಆಗ ತಾಯಿ ಮನಸ್ಸಿನಲ್ಲಿ ಯೋಚಿಸುತ್ತಾ, ಕುಮಾರ ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನು ಕೊಡಬೇಕು ಎಂದಳು. ನೋಡಿ ಏನಾಯಿತು, ನೀವೇನು ಕೇಳ್ತೀರಾ ನಾನು ಅದನ್ನು ಕೊಡಲಿಕ್ಕೆ ಸಿದ್ಧನಾಗಿದ್ದೀನಿ, ನಿಮ್ಗೇನು ಬೇಕು ಕೇಳು ತಾಯಿ ಅಂತ ಹೇಳಿದಾಗ ಆವಾಗ ತಾಯಿ ಹೇಳ್ತಾಳೆ ಏನಂತ, ತಾಯಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾಳೆ, ಏನಂತ ಮಾಡ್ತಾಳೆ, ನೋಡು ಕುಮಾರ ಆಡಿದ ಮಾತಿನಂತೆ ನೀನೇನು ಮಾಡಬೇಕು, ನಾನು ಕೇಳಿದ್ದನ್ನು ನೀನು ಕೊಡಬೇಕು, ನೀನು ಮಾತು ಕೊಟ್ಬಿಟ್ಟಿಯಾ, ಹೌದಲ್ವಾ, ದೇವ್ರ ಮೇಲೆ ಆಣೆ ಮಾಡಿ ಮಾತು ಕೊಟ್ಟಿದ್ದೀಯಾ, ನೀವೇನು ಕೇಳ್ತೀರಿ ನಾನು ಅದನ್ನು ನಡೆಸ್ಕೊಡ್ತೀನಿ, ನಾನು ಕೊಡಲಿಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳಿಬಿಟ್ಟು ನೀನು ಮಾತು ಕೊಟ್ಟಿದ್ದೀಯಾ, ಆಡಿದ ಮಾತಿನಂತೆ ನೀನೇನು ಏನು ಮಾಡಬೇಕು ನಡ್ಕೋಬೇಕು ಅಂತೇಳಿ ತಾಯಿ ಹೇಳ್ತಾಳೆ ಮಗನಿಗೆ, ಹೌದಲ್ವಾ? ನೋಡಿ ನಮಗೂ ಸಹ ತಾಯಿ ಏನಾದರೂ ಹೇಳಿದಾಗ ನಾವು ಅದನ್ನು ಆಗಲಿ ತಾಯಿ ನಾನು ಆಗಲಿ ಅಮ್ಮ ನಾನು ಅದನ್ನು ಮಾಡ್ತೀನಿ, ಹೌದಲ್ವಾ, ನಾನು ಅಲ್ಲಿ ಹೋಗಿ ಬರ್ತೀನಿ ಅಥವಾ ನಡೆಸ್ಕೊಡ್ತೀನಿ ಅಂತ ಹೇಳಬೇಕು. ಅದಕ್ಕೂ ಮೊದಲು ನಾವು ಏನು ಮಾಡ್ತೀವಿ, ಯಾಕೆ ಏನು ಅಂತ ಕೇಳ್ತೀವಿ, ಹೌದಲ್ವಾ? ಆದರೆ ಇಲ್ಲಿ ಬಾಲಕ ಏನು ಮಾಡಿದ, ವೀರ ಬಾಲಕ ಯಾವುದಕ್ಕೂ ಅವನು ಹೆದರ್ಲಿಲ್ಲ, ಏನು ಕೇಳ್ತಾರೆ ಏನಿಲ್ಲ ಅಂತೇಳಿ ಯಾವುದೂ ಯೋಚನೆ ಮಾಡಲಿಲ್ಲ, ಧೈರ್ಯದಿಂದ ಏನಾದರೂ ಆಗಲಿ ನನ್ನ ತಾಯಿ ಹೇಳಿದಂಥ ಒಂದು ಮಾತನ್ನು ನಾನು ನಡೆಸ್ಕೊಡೋಷ್ಟು ಸಮರ್ಥನಾಗಿದ್ದೇನೆ, ನನಗೆ ಅದು ಧೈರ್ಯ ಇದೆ ಅಂತೇಳ್ಬಿಟ್ಟು ಏನು ಮಾಡ್ತಾನೆ ಆ ಒಂದು ಬಾಲಕ, ಒಬ್ಬ ಬಾಲಕ ಏನು ಮಾಡ್ತಾನೆ, ನಾನು ಆಡಿದ ಮಾತಿನಂತೆ ಏನು, ನೀನು ಆಡಿದ ಮಾತಿನಂತೆ ನೀನು ನನಗೆ ಮಾತು ಕೊಟ್ಟಿದ್ದೀಯಾ ಅದನ್ನು ನಡೆಸ್ಕೊಡ್ಬೇಕು ಅಂತೇಳ್ಬಿಟ್ಟು ತಾಯಿ ಮಗನಿಗೆ ಹೇಳ್ತಾಳೆ. ಮುಂದೆ ಏನಾಗುತ್ತೆ ನೋಡಿ, ಕೇಳು ತಾಯಿ
ಅಗತ್ಯವಾಗಿ ನೀಡುತ್ತೇನೆ ಎಂದನು ಮಗ ಸಂತೋಷದಿಂದ. ನಾನು ಧನ್ಯಕಂದ, ಈಗ ಹೇಳುವೆನು ಕೇಳು. ಕೊಂಡಾಣ ದುರ್ಗವು ಮೊಘಲರ ವಶದಲ್ಲಿದೆ, ಅದನ್ನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಎಂದಳು ಹೆಮ್ಮೆಯಿಂದ ಮಗನನ್ನು ನೋಡುತ್ತಾ. ತಾಯಿ ನೋಡಿ ಏನಾಯಿತು. ಕೇಳು ತಾಯಿ, ಅಗತ್ಯವಾಗಿ ನೀಡುತ್ತೇನೆ. ಯಾರು ಹೇಳಿದ್ರಿ ಮಾತನ್ನ? ವೀರಬಾಲಕ ಹೇಳ್ತಾನೆ. ವೀರಬಾಲಕ ಏನ್ ಹೇಳ್ತಾನೆ? ಕೇಳು ತಾಯಿ, ನಿಮ್ಗೇನ್ ಕೇಳ್ಬೇಕನ್ನೋ ಅನ್ನೋದಿದೆ ಕೇಳ್ರಿ, ನಾನು ಅಗತ್ಯವಾಗಿ ನೀಡ್ತೀನಿ ಅಂತ ಹೇಳ್ಬಿಟ್ಟು ಆ ಒಬ್ಬ ಬಾಲಕ ಹೇಳ್ತಾನೆ. ಸಂತೋಷದಿಂದ ಹೇಳ್ತಾನೆ, ತನ್ನ ತಾಯಿ ಕೇಳಿದಂಥ ಮಾತಿಗೆ ನಾನು ನಡೆಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಂತೋಷದಿಂದ ಹೇಳ್ತಾನೆ. ನಾನು ಧನ್ಯಕಂದ, ಈಗ ಹೇಳುವೆನು ಕೇಳು. ನೋಡು ಏನ್ ಹೇಳಿದ್ರು ತಾಯಿ, ನಿನ್ನಂಥ ಮಗನನ್ನು ಪಡೆದಿದ್ದಕ್ಕೆ ನನ್ನ ಜೀವನ ಸಾರ್ಥಕವಾಯಿತು, ನಾನು ಧನ್ಯಳಾದೆ ಅಂತ ತಾಯಿ ಮಗನಿಗೆ ಹೇಳ್ತಾಳೆ. ಹೌದಲ್ವಾ? ಏನು ಎತ್ತ ಅಂತೇಳಿ ಕೇಳೋಕ್ಕಿಂತ ಮುಂಚೆನೆ ತಾಯಿಯ ಒಂದು ಆಸೆಯನ್ನು ಈಡೇರಿಸ್ಲಿಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾನೆ ಅಲ್ವಾ. ಹಾಂ, ನಿಮ್ಗೇನು ಬೇಕು ಕೇಳು ಅಂತ ಹೇಳಿದಾಗ ಈ ಮಾತನ್ನು ಕೇಳಿದ ಒಂದು ತಾಯಿಗೆ ಎಷ್ಟು ಆನಂದ ಆಗುತ್ತೆ ಹೌದಲ್ವಾ. ನೋಡಿ ನಿಮ್ಮ ಮನೆಯಲ್ಲೂ ಸಹ ಏನೇ ಆಗಲಿ ತಾಯಿ, ಆಯ್ತಮ್ಮ ನಾನು ಹೋಗಿ ಬರ್ತೀನಿ ಅಥವಾ ಮಾಡ್ತೀನಿ ಅಂತ ಕೇಳಿದಾಗ ತಾಯಿಗೆ ಎಷ್ಟು ಸಂತೋಷ ಆಗುತ್ತಲ್ವಾ, ಖುಷಿ ಆಗುತ್ತೆ ಹೌದಾ ಅಲ್ವಾ. ಹಾಗೆ ಇಲ್ಲಿಯೂ ಸಹ ಈ ಒಬ್ಬ ಬಾಲಕನ ಮಾತನ್ನು ಕೇಳಿದಂತಹ ತಾಯಿ, ಹಾಂ ನನ್ನ ಜೀವನ ಸಾರ್ಥಕವಾಯಿತು, ನಿನ್ನಂಥ ಮಗನನ್ನು ಪಡೆದಿದ್ದಕ್ಕೆ ನನ್ನ ಜೀವನ ಸಾರ್ಥಕವಾಯಿತು ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಈಗ ಏನು ಅಂತ ಹೇಳ್ತೀನಿ ಕೇಳು ಮಗನೇ ಅಂತ ತನ್ನ ಮಗನಿಗೆ ಅಂದರೆ ಬಾಲಕನಿಗೆ ಹೇಳ್ತಾಳೆ. ನೋಡಿ, ಕೊಂಡಾಣ ದುರ್ಗವು ಮೊಘಲರ ವಶದಲ್ಲಿದೆ, ಅದನ್ನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಎಂದಳು ಹೆಮ್ಮೆಯಿಂದ ಮಗನನ್ನು ನೋಡುತ್ತಾ ತಾಯಿ. ಏನಂತ ಹೇಳ್ತಾಳೆ, ಕೊಂಡಾಣ ದುರ್ಗ. ಹ್ಞೂ, ಈ ಒಂದು ಕೊಂಡಾಣ ದುರ್ಗ ಅನ್ನೋದು ನೋಡಿ ಈ ಒಂದು ಕೊಂಡಾಣ ದುರ್ಗ ಅನ್ನೋದು ಯಾರ ವಶದಲ್ಲಿದೆ? ಮೊಘಲರ ಹೌದಲ್ವಾ. ಗೆರೆ ಹೇಳಿರಿ ಈ ಎರಡು ಪದಗಳಿಗೆ. ಕೊಂಡಾಣ ದುರ್ಗ ಅನ್ನೋದು ಪೆನ್ಸಿಲ್ ತಗೊಂಡು ಇದರ ಕೆಳಗೆ ಒಂದು ಈ ಒಂದು ಪದಗಳ ಕೆಳಗೆ ನೀವು ಈ ರೀತಿ ಗೆರೆ ಹಾಕಬೇಕು ಸರಿನಾ. ಈ ಒಂದು ಕೊಂಡಾಣ ದುರ್ಗವು ಯಾರ ವಶದಲ್ಲಿದೆ? ಮೊಘಲರ ವಶದಲ್ಲಿದೆ ಹೌದಲ್ವಾ. ಅದನ್ನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ತಾಯಿ ಮಗನಿಗೆ ಕೇಳ್ತಾಳೆ. ಇದು ಕೊಂಡಾಣ ದುರ್ಗ ಅನ್ನೋದು ಒಂದು ಮೊಘಲರ ವಶವಾಗಿರುತ್ತೆ, ಅಂದರೆ ಅವರು ವಶಪಡಿಸಿಕೊಂಡಿರ್ತಾರೆ ಹೌದಲ್ವಾ. ಈ ಒಂದು ಕೊಂಡಾಣ ದುರ್ಗವನ್ನು ಏನು ಮಾಡ್ತಿರ್ತಾಳೆ, ದಿನಾಲೂ ತಾಯಿ ಅಂದರೆ ಈ ವೀರಮಾತೆ ಜೀಜಾಬಾಯಿ ಏನು ಮಾಡ್ತಿರ್ತಾಳೆ, ಈ ಒಂದು ಬಾಲಕನನ್ನು ಕರೆದುಕೊಂಡು ಹೋಗಿ ದಿನಾಲೂ ಕೈ ಮಾಡಿ ತೋರಿಸ್ತಿರ್ತಾಳೆ. ಏನಂತ, ನಾನಲ್ಲಿ ಆಡಿ ಬೆಳೆದಂತಹ ಒಂದು ಅದು ಜಾಗ, ಆ ಒಂದು ಜಾಗ ಈಗ ಅಂದರೆ ಮೊಘಲರ ವಶವಾಗಿದೆ, ಅದನ್ನು ನೀನು ನನಗೆ ಗೆದ್ದು ಮರಳಿ ನನಗೆ ಬಹುಮಾನವಾಗಿ ಕೊಡಬೇಕು ಅಂತೇಳ್ಬಿಟ್ಟು ಏನು ಮಾಡ್ತಾಳೆ ತಾಯಿ ತನ್ನ ಮಗನಿಗೆ ಹೇಳ್ತಾಳೆ. ಅದು ಯಾವ ರೀತಿ ಹೆಮ್ಮೆಯಿಂದ ಮಗನನ್ನು ನೋಡುತ್ತಾ ಹೇಳ್ತಾಳೆ, ಸರಿನಾ, ನಿನ್ನನ್ನು ಗೆದ್ದು ಈ ಒಂದು ಕೊಂಡಾಣ ಒಂದು ಪ್ರದೇಶ ಕೊಂಡಾಣ ದುರ್ಗವನ್ನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಮಗನೇ ಅಂತೇಳ್ಬಿಟ್ಟು ತಾಯಿ ತನ್ನ ಆಸೆಯನ್ನು ತನ್ನ ಮಗನ ಹತ್ರ ಹೇಳ್ತಾಳೆ. ಗೊತ್ತಾಯ್ತಲ್ವಾ, ಕೊಂಡಾಣ ದುರ್ಗ ಯಾರ ವಶದಲ್ಲಿದೆ? ಮೊಘಲರ ವಶದಲ್ಲಿದೆ. ಆಯಿತಾ, ಇದನ್ನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಅಂತೇಳ್ಬಿಟ್ಟು ತಾಯಿ ಮಗನಿಗೆ ಹೇಳ್ತಾಳೆ. ನೋಡಿ ಈ ರೀತಿ ಸಂಭಾಷಣೆ ನಡೆಸಿದ ತಾಯಿ ಮಗ ಯಾರು ಗೊತ್ತೇ? ಇವರೇ ಭಾರತ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ವೀರಮಾತೆ ಜೀಜಾಬಾಯಿ ಹಾಗೂ ಅವಳ ಪುತ್ರ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣನಾದ ಛತ್ರಪತಿ ಶಿವಾಜಿ ಮಹಾರಾಜ ಹೌದಲ್ವಾ. ನೋಡಿ ಏನಾಯ್ತು, ಈ ರೀತಿ ಏನು ತಾಯಿ ಮಗನ ಮಧ್ಯೆ ಸಂಭಾಷಣೆ ನಡೀತಲ್ವಾ, ಇವ್ರು ಯಾರು ಗೊತ್ತಾ ನಿಮ್ಗೆ? ಗೊತ್ತಾ, ನೋಡಿ ಇವರೇ ಭಾರತ ಇತಿಹಾಸದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದಿರುವ ವೀರಮಾತೆ ಜೀಜಾಬಾಯಿ ಹಾಗೂ ಅವಳ ಪುತ್ರ ಯಾರು, ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣನಾದ ಛತ್ರಪತಿ ಶಿವಾಜಿ. ಏನು ತಾಯಿ ಮಗನ ಮಧ್ಯೆ, ಮೊದಲಿಗೆ ನಾನು ಹೇಳಿದೆ ತಾಯಿ ಮಗನ ಮಧ್ಯೆ ಒಂದು ಸಂಭಾಷಣೆ ನಡೆಯುತ್ತೆ ಅಂತೇಳ್ಬಿಟ್ಟು ಹೌದಲ್ವಾ. ಈ ಒಂದು ಸಂಭಾಷಣೆ ನಡೆದಂತಹ ಇಬ್ಬರ ಮಧ್ಯೆ ಅವ್ರು ಯಾರೂ ಅಲ್ಲ ನೋಡಿ, ವೀರಮಾತೆ ಜೀಜಾಬಾಯಿ, ಜೀಜಾಬಾಯಿ ಮತ್ತೆ ಶಿವಾಜಿ ಹೌದಲ್ವಾ. ಶಿವಾಜಿ
ವೀರಬಾಲಕ ಯಾರು ಈ ಶಿವಾಜಿ ಇವರು ಅಂದರೆ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣನಾದ ವ್ಯಕ್ತಿ ಅಂತ ನಾವು ಹೇಳ್ತೀವಿ ನೋಡಿ ಶಾಶ್ವತ ಸ್ಥಾನ ಪಡೆದಿರುವ ಇಲ್ಲಿ ಭಾರತ ಇತಿಹಾಸದಲ್ಲಿ ಶಾಶ್ವತ ಅಂದರೆ ನಾಶ ಹೊಂದದೇ ಇರುವ ಅಳಿಸಿ ಹೋಗದೇ ಇರುವ ಸರಿನಾ ಶಾಶ್ವತ ಅಂತಂದರೆ ನಾಶ ಹೊಂದದ ನಾಶ ಹೊಂದದ ಅಳಿಸಿ ಹೋಗದೇ ಇರುವ ಒಂದು ಸಾಮ್ರಾಜ್ಯ ಇತಿಹಾಸ ಅಂತೇಳಿ ನಾವು ಹೇಳ್ಬೋದು ಅವರೇ ವೀರಮಾತೆ ಜೀಜಾಬಾಯಿ ಹಾಗೂ ಅವಳ ಮಗ ಅವಳ ಮಗ ಅಂತಂದರೆ ಇಲ್ಲಿ ನೋಡಿ ಅವಳು ಯಾವ ಪದ ಬರುತ್ತೆ ಸ್ತ್ರೀಲಿಂಗ ಬರುತ್ತೆ ಹೌದಲ್ವಾ ಅವಳು ಇಲ್ಲಿ ಪುಲ್ಲಿಂಗವಾಗಿ ನಾವು ಬರೆಯೋದಾದರೆ ಅವನು ಬರುತ್ತೆ ಹೌದಲ್ವಾ ಮಕ್ಕಳೇ ಹಾಗೆ ಮಗ ಅನ್ನೋದು ಯಾವ ಯಾವ ಒಂದು ಪದ ಮಗ ಅಂದರೆ ಪುಲ್ಲಿಂಗ ವೆರಿ ಗುಡ್ ಮಗ ಅಂದರೆ ಇಲ್ಲಿ ಪುಲ್ಲಿಂಗ ನಾವು ಸ್ತ್ರೀಲಿಂಗಕ್ಕೆ ಪರಿವರ್ತಿಸಿ ಬರೆಯೋದಾದರೆ ಏನಂತ ಬರೀಬೇಕು ಮಗಳು ಗೊತ್ತಾಯ್ತಾ ಸರಿನಾ ಇಲ್ಲಿ ಏನಾಯಿತು ಅವಳ ಪುತ್ರ ಅವಳ ಪುತ್ರ ಅಂತಂದರೆ ಇಲ್ಲಿ ಜೀಜಾಬಾಯಿಯ ಮಗ ಪುತ್ರ ಅಂದರೆ ಮಗ ಆಯಿತಾ ಇಲ್ಲಿ ಬರಿತೀನಿ ನಾನು ಶಿವಾಜಿ ಹೌದಲ್ವಾ ಇಲ್ಲಿ ಪದಗಳ ಅರ್ಥದಲ್ಲಿ ನಾವು ಪುತ್ರ ಅಂತ ನೋಡೋದಾದರೆ ಮಗ ಅಂತೇಳಿ ಪುತ್ರ ಮಗ ಎಂಬ ಅರ್ಥವನ್ನು ಕೊಡುತ್ತೆ ಹೌದಲ್ವಾ ಅವಳ ಮಗ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣನಾದ ಛತ್ರಪತಿ ಶಿವಾಜಿ ನೋಡಿ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣನಾದಂತಹ ವ್ಯಕ್ತಿ ಯಾರು ಅಂತಂದರೆ ನಾವು ಇತಿಹಾಸದಲ್ಲಿ ನೋಡೋದಾದರೆ ಶಿವಾಜಿ ಅಂತ ಹೇಳಿ ಹೇಳ್ತೀವಿ ಹಿಂದೂ ಧರ್ಮದ ಸ್ಥಾಪಕ ಅಂತಂದರೆ ಶಿವಾಜಿ ಈ ಶಿವಾಜಿ ಏನು ಮಾಡ್ತಾರೆ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣನಾಗ್ತಾನೆ ಅಭಿವೃದ್ಧಿಗೆ ಏಳಿಗೆಗೆ ಮತ್ತು ಕಾರಣನಾಗ್ತಾನೆ ಅಂತೇಳಿ ನಾವು ಹೇಳ್ಬೋದು ಹಾಗಾದರೆ ಈ ಒಂದು ಛತ್ರಪತಿ ಶಿವಾಜಿಯ ಒಂದು ಜೀವನವನ್ನು ನೋಡೋದಾದರೆ ನಾವು ನೋಡಿ ಜೀಜಾಬಾಯಿ ಕ್ರಿಸ್ತಶಕ 1594 ಲಕೂಜಿ ಜಾಧವ್ರಾವ್ ಅವರ ಮಗಳಾಗಿ ಜನಿಸಿದಳು ಕ್ರಿಸ್ತಶಕ 1603 ಶಹಾಜಿಯನ್ನು ವಿವಾಹವಾದಳು ಶಹಾಜಿಯು ಬಿಜಾಪುರದ ಆದಿಲ್ ಶಾಹಿಯಲ್ಲಿ ಉದ್ಯೋಗ ಮಾಡುತ್ತಿದ್ದನು ಕ್ರಿಸ್ತಶಕ 1627 ಶಿವನೇರಿ ದುರ್ಗದಲ್ಲಿ ಈ ದಂಪತಿಗಳ ಮಗನಾಗಿ ಶಿವಾಜಿಯು ಜನಿಸಿದನು ಶಹಾಜಿಯು ಮಗ ಶಿವಾಜಿಯನ್ನು ಗುರುವಾದ ದಾದಾಜಿ ಕೊಂಡದೇವನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿದನು ಗುರು ದಾದಾಜಿ ಕೊಂಡದೇವ ಶಿವಾಜಿಗೆ ಕತ್ತಿವರಸೆ ಮತ್ತು ಕುದುರೆ ಸವಾರಿ ಮುಂತಾದ ಯುದ್ಧದ ಕಲೆಗಳನ್ನು ಕಲಿಸಿದನು ನೋಡಿ ಏನಾಯಿತು ಇಲ್ಲಿ ಜೀಜಾಬಾಯಿ ನಾವು ಮೊದಲನೇದಾಗಿ ಜೀಜಾಬಾಯಿ ಒಂದು ಜೀವನವನ್ನು ನೋಡೋದಾದರೆ ಮಕ್ಕಳೇ ಇಲ್ಲಿ ನಾನು ಜೀಜಾಬಾಯಿ ಹೌದಲ್ವಾ ಜೀಜಾಬಾಯಿ ಯಾರು ಅಂತ ಗೊತ್ತಲ್ವಾ ಶಿವಾಜಿಯ ತಾಯಿ ಹೌದಲ್ವಾ ಈ ಒಂದು ಜೀಜಾಬಾಯಿ ಏನು ಮಾಡ್ತಾ ಏನು ಕ್ರಿಸ್ತ ಶಕ 1594 ಏನು ಮಾಡ್ತಾರೆ ಜನಿಸ್ತಾರೆ ಸರಿನಾ ಜೀಜಾಬಾಯಿ ಕ್ರಿಸ್ತಶಕ ಏನು 1594 ಜನಿಸ್ತಾರೆ ಅವರ ತಂದೆ ಯಾರು ಅಂತ ನೋಡೋದಾದರೆ ನಾವು ಲಕೂಜಿ ಜಾಧವ್ರಾವ್ ತಂದೆ ಲಕೂಜಿ ಜಾಧವ್ ರಾವ್ ಆಯಿತಾ ಲಕೂಜಿ ಜಾಧವ್ರಾವ್ ಅವರ ಮಗಳಾಗಿ ಏನು ಮಾಡ್ತಾರೆ ಜೀಜಾಬಾಯಿ ಜನಿಸ್ತಾರೆ ಯಾವಾಗ 1594 ಸರಿನಾ ಇದು ಜೀಜಾಬಾಯಿಯ ಒಂದು
ಜನನ ಆಯಿತು. ಆಯಿತಾ? ಈಗೇನು, ಜೀಜಾಬಾಯಿ ಯಾರ ಒಬ್ಬ ಮಗಳಾಗಿರ್ತಾಳೆ, ಲಕೋಜಿ ಜಾಧವರಾವ್ ಅವರ ಮಗಳು. ಸರಿನಾ? ಇಲ್ಲಿ ಗೊಂದಲ ಮಾಡ್ಕೋಬೇಡಿ ಮಕ್ಕಳೇ. ಲಕೋಜಿ ಜಾಧವರಾವ್ ಜೀಜಾಬಾಯಿಯ ತಂದೆ. ಸರಿನಾ? ಈಗ ಕ್ರಿಸ್ತಶಕ 1603 ಏನಾಗುತ್ತೆ, ಶಹಾಜಿ ಭೋಸ್ಲೆ ಎಂಬುವರನ್ನು ಈ ಒಂದು ಜೀಜಾಬಾಯಿ ವಿವಾಹವಾಗ್ತಾರೆ, ಮದುವೆ ಆಗ್ತಾರೆ. ಎಷ್ಟರಲ್ಲಿ? ಕ್ರಿಸ್ತಶಕ 1603 ಶಹಾಜಿ ಅವರನ್ನ ಏನು ಮಾಡ್ತಾರೆ, ಜೀಜಾಬಾಯಿ ವಿವಾಹವಾಗ್ತಾರೆ. ಸರಿನಾ? ನೋಡಿ, ಜೀಜಾಬಾಯಿ ಮತ್ತೊಮ್ಮೆ ಹೇಳ್ತೀನಿ ಮಕ್ಕಳೇ, ಕ್ರಿಸ್ತಶಕ 1594 ಲಕೂಜಿ ಜಾಧವರಾವ್ ಅವರ ಮಗಳಾಗಿ ಜೀಜಾಬಾಯಿ ಜನಿಸ್ತಾರೆ. ಆಮೇಲೆ ಕ್ರಿಸ್ತಶಕ 1603 ಶಹಾಜಿ ಭೋಸ್ಲೆ ಎಂಬುವರನ್ನು ಜೀಜಾಬಾಯಿ ವಿವಾಹವಾಗ್ತಾರೆ. ಇಷ್ಟು ಗೊತ್ತಾಯ್ತಾ? ಈ ಶಹಾಜಿ ಭೋಸ್ಲೆ ಏನು, ಶಹಾಜಿಯು ಬಿಜಾಪುರದ ಆದಿಲ್ ಶಾಹಿಯಲ್ಲಿ ಉದ್ಯೋಗ ಮಾಡುತ್ತಿದ್ದನು. ನೋಡಿ, ಇಲ್ಲಿ ಏನು, ಈ ಶಹಾಜಿ ಅನ್ನೋರು ಇದಾರಲ್ಲ, ಇವರು ಬಿಜಾಪುರದ ಆದಿಲ್ ಶಾಹಿ, ಬಿಜಾಪುರದ ಈ ಒಂದು ಆದಿಲ್ ಶಾಹಿಯವರಲ್ಲಿ ಏನು ಮಾಡ್ತಾ ಇರ್ತಾರೆ, ಉದ್ಯೋಗ ಅಂತಂದರೆ ಕೆಲಸ ವೃತ್ತಿ ಅಂತ ಹೇಳ್ತೀವಲ್ವಾ, ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಉದ್ಯೋಗ ಅಂದರೆ ವೃತ್ತಿ, ಕೆಲಸ. ಓಕೆನಾ? ಕೆಲಸ ಮಾಡ್ತಾ ಇರ್ತಾರೆ. ಯಾರು? ಶಹಾಜಿ ಭೋಸ್ಲೆ. ಶಹಾಜಿಯವರು ಬಿಜಾಪುರದ ಆದಿಲ್ ಶಾಹಿಯವರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕ್ರಿಸ್ತಶಕ 1627 ನೋಡಿ, ಇವಾಗ ಏನಾಯ್ತು ಮಕ್ಕಳ, ಇಷ್ಟು ತಿಳ್ಕೊಂಡ್ರಿ. ಏನು, ಜೀಜಾಬಾಯಿ ಅವರು ಯಾವಾಗ ಜನಿಸಿದ್ರು, ಮತ್ತೆ ಅವ್ರ ತಂದೆ ಯಾರು, ಅವರು ಯಾರನ್ನು ವಿವಾಹವಾಗ್ತಾರೆ ಅಂತ ತಿಳ್ಕೊಂಡ್ರಿ, ಹೌದಲ್ವಾ? ಇವಾಗ ನಾವು ಶಿವಾಜಿಯ ಒಂದು ಜನನವನ್ನು ನೋಡೋದಾದ್ರೆ, ನೋಡಿ, ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣನಾದ ವ್ಯಕ್ತಿ ಯಾರಪ್ಪ ಅಂದರೆ ಛತ್ರಪತಿ ಶಿವಾಜಿ, ಹೌದಲ್ವಾ? ಛತ್ರಪತಿ ಶಿವಾಜಿ, ಹೌದಲ್ವಾ? ಈ ಒಂದು ಶಿವಾಜಿ ಜನನ ನೋಡೋದಾದರೆ, ಕ್ರಿಸ್ತಶಕ 1627 ಶಿವನೇರಿ ದುರ್ಗದಲ್ಲಿ ಈ ದಂಪತಿಗಳ ಮಗನಾಗಿ ಶಿವಾಜಿಯು ಜನಿಸಿದನು. ನೋಡಿ, ಛತ್ರಪತಿ ಶಿವಾಜಿ, ಕ್ರಿಸ್ತಶಕ 1627 ಈ ಒಂದು ಶಿವಾಜಿಯ ಜನನವಾಗುತ್ತೆ. ಎಲ್ಲಿ ಅಂತ ನಾವು ನೋಡೋದಾದರೆ, ಶಿವನೇರಿ ದುರ್ಗದಲ್ಲಿ, ಪುಣೆ ಜಿಲ್ಲೆಯ ಮಹಾರಾಷ್ಟ್ರ. ಇದು ಶಿವನೇರಿ ಎಲ್ಲಿ ಬರುತ್ತೆ ಅಂದರೆ, ಪುಣೆ ಜಿಲ್ಲೆಯ ಮಹಾರಾಷ್ಟ್ರದಲ್ಲಿ ಈ ಒಂದು ಶಿವನೇರಿ ದುರ್ಗದಲ್ಲಿ ಶಿವಾಜಿಯ ಜನನವಾಗುತ್ತೆ. ಶಿವನೇರಿ ದುರ್ಗದಲ್ಲಿ, ಸರಿನಾ? ಶಿವನೇರಿ ದುರ್ಗದಲ್ಲಿ
ಜನಿಸಿದನು. ಯಾರು? ಶಿವಾಜಿ. ಹೌದಲ್ವಾ? ಈ ದಂಪತಿ ಅಂದರೆ ಯಾರು? ತಂದೆ ಯಾರು? ಶಹಾಜಿ. ಹೌದಲ್ವಾ? ತಂದೆ ಶಿವಾಜಿಯ ತಂದೆ ಯಾರು? ಯಾರು? ಶಹಾಜಿ. ಶಹಾಜಿ ಭೋಸ್ಲೆ ಅಂತ ಹೇಳ್ತೀವಲ್ವಾ, ಶಹಾಜಿ. ಹಾಗೆ ತಾಯಿ ಯಾರು? ವೆರಿ ಗುಡ್. ತಾಯಿ ಜೀಜಾಬಾಯಿ. ತಾಯಿ ಜೀಜಾಬಾಯಿ. ಹೌದಲ್ವಾ? ನೋಡಿ, ತಂದೆ ಶಹಾಜಿ, ತಾಯಿ ಜೀಜಾಬಾಯಿಯೇ ಈ ಒಂದು ದಂಪತಿಗಳ ಮಗನಾಗಿ 1627 ಶಿವನೇರಿ ದುರ್ಗದಲ್ಲಿ ಶಿವಾಜಿಯ ಒಂದು ಜನನವಾಗುತ್ತೆ. ಶಹಾಜಿಯು ಮಗ ಶಿವಾಜಿಯನ್ನು ಗುರುವಾದ ದಾದಾಜಿ ಕೊಂಡದೇವನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳಿಸ್ತಾರೆ. ಶಿವಾಜಿಯ ಗುರು ಯಾರು? ದಾದಾಜಿ ಕೊಂಡದೇವ. ಗುರು ಯಾರು? ದಾದಾಜಿ ಕೊಂಡದೇವ. ಅದನ್ನ ಅಂಡರ್ಲೈನ್ ಮಾಡಿ ಮಕ್ಕಳೇ. ಇಲ್ಲಿ ಗುರು ಯಾರು ಅಂತ ನೋಡೋದಾದ್ರೆ ದಾದಾಜಿ ಕೊಂಡದೇವ. ಯಾರ ಗುರು? ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ. ಆಯ್ತಾ? ಈಗ ನೋಡಿ ಏನಾಯ್ತು, ಮಗುವಿನ ಒಂದು ವಿದ್ಯಾಭ್ಯಾಸಕ್ಕಾಗಿ ಅಂದ್ರೆ ಮಗುವಿನ ಅಂದ್ರೆ ಮಗನ ಒಂದು ಉನ್ನತ ವ್ಯಾಸಂಗಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಏನ್ ಮಾಡ್ತಾರೆ, ಈ ಒಂದು ಶಿವಾಜಿಯನ್ನು ಈ ಒಂದು ದಂಪತಿಗಳು ಅಂತಂದ್ರೆ ಶಹಾಜಿ ಮತ್ತೆ ಜೀಜಾಬಾಯಿ ಏನ್ ಮಾಡ್ತಾರೆ, ಈ ಒಂದು ಗುರುವಾದಂತಹ ದಾದಾಜಿ ಕೊಂಡದೇವನಲ್ಲಿ ಏನ್ ಮಾಡ್ತಾರೆ, ಶಿವಾಜಿಯನ್ನು ವಿದ್ಯೆ ಕಲೀಲಿಕ್ಕೆ ಕಳಿಸ್ತಾರೆ. ಗುರು ದಾದಾಜಿ ಕೊಂಡದೇವ ಏನ್ ಮಾಡ್ತಾರೆ ಇವರಿಗೆ, ಶಿವಾಜಿಗೆ ಕತ್ತಿ ವರಸೆ. ನೋಡಿ, ಗುರು ಯಾವ್ಯಾವ ವಿದ್ಯೆಗಳನ್ನು ಕಲಿಸ್ತಾರಪ್ಪ ಅಂತಂದ್ರೆ ಕತ್ತಿ ವರಸೆ, ಶಿವಾಜಿಗೆ ಕತ್ತಿ ವರಸೆ, ಕುದುರೆ ಸವಾರಿ ಕಲಿತ ವಿದ್ಯೆಗಳು ಅಂತ ನೋಡೋದಾದ್ರೆ ಕತ್ತಿ ವರಸೆ ಮತ್ತೆ ಕುದುರೆ ಸವಾರಿ. ಮತ್ತೆ ನೀತಿಶಾಸ್ತ್ರ, ಹೀಗೆ ಯುದ್ಧದ ಕಲೆಗಳನ್ನು ಏನ್ ಮಾಡ್ತಾರೆ ದಾದಾಜಿ ಕೊಂಡದೇವ ಕಲಿಸ್ಕೊಡ್ತಾರೆ. ಕಲಿಸಿದರು ನೋಡಿ ಆ ಗುರು ದಾದಾಜಿ ಕೊಂಡದೇವ ಏನ್ ಮಾಡ್ತಾರೆ, ಈ ಒಂದು ಶಿವಾಜಿಗೆ ಕುದುರೆ ಸವಾರಿ, ಕತ್ತಿ ವರಸೆ ಅಂತಂದ್ರೆ ಕತ್ತಿ ಇಟ್ಕೊಂಡು ಯಾವ ರೀತಿ ಯುದ್ಧ ಮಾಡಬೇಕು ಅನ್ನೋದನ್ನ ಅವರು ಕಲಿಸ್ಕೊಡ್ತಾರೆ. ಹಾಗೆ ಕುದುರೆ ಸವಾರಿ, ಕುದುರೆಯನ್ನು ಯಾವ ರೀತಿ ಓಡಿಸ್ಬೇಕು, ಯಾವ ರೀತಿ ಕುದುರೆ ಮೇಲೆ ಹತ್ತಿ ಆ ಒಂದು ಯುದ್ಧವನ್ನು ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ದಾದಾಜಿ ಕೊಂಡದೇವ ಶಿವಾಜಿಗೆ ಈ ಒಂದು ಯುದ್ಧದ ಕಲೆಗಳನ್ನು ಹಾಗೆ ನೀತಿಶಾಸ್ತ್ರಗಳನ್ನು ಸಹ ಈ ಒಂದು ಶಿವಾಜಿಗೆ ಕಲಿಸ್ಕೊಡ್ತಾರೆ. ಮಕ್ಕಳೇ, ಈಗ ನಾವು ಈ ಒಂದು ಶಿವಾಜಿ ಮತ್ತೆ ಜೀಜಾಬಾಯಿಯ ಮಧ್ಯೆ ನಡೆದಂತಹ ಸಂಭಾಷಣೆ, ಹಾಗೆ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣನಾದ ಈ ಒಂದು ಛತ್ರಪತಿ ಶಿವಾಜಿ ಜೀವನವನ್ನು ನೋಡಿದ್ವಿ. ಹೌದಲ್ವಾ? ಹಾಗಾದ್ರೆ ಮುಂದಿನ ಒಂದು ಅಂಶಗಳನ್ನು ಅಂತಂದ್ರೆ ಆ ಒಂದು ಕೊಂಡಾಣ ದುರ್ಗ, ತಾಯಿ ಏನ್ ಕೇಳಿರ್ತಾಳೆ, ನನಗೆ ಕೊಂಡಾಣ ದುರ್ಗವನ್ನು ನೀನೇನ್ ಮಾಡಬೇಕು, ವಶಪಡಿಸಿಕೊಂಡು ನನಗೆ ಅದನ್ನ ಬಹುಮಾನವಾಗಿ ನೀಡಬೇಕು ಅಂತೇಳಿ ತಾಯಿ ಹೇಳಿರ್ತಾಳಲ್ವಾ. ಈ ಒಂದು ಕನಸನ್ನು ಶಿವಾಜಿ ಯಾವ ರೀತಿ ನನಸು ಮಾಡ್ತಾನೆ, ಯಾವ ರೀತಿ ತನ್ನ ತಾಯಿಯ ಆಸೆಯನ್ನು ಈಡೇರಿಸ್ತಾನೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಹಾಗಾದ್ರೆ ಮಕ್ಕಳೇ, ಇದುವರೆಗೆ ಕಲಿತಂತಹ ಒಂದು ಪಾಠದ ವಿವರಣೆಯ ಅಂಶಗಳನ್ನು ನೀವೇನು ಮಾಡಬೇಕು, ಮನನ ಮಾಡಿಕೊಂಡು ಮನೆಯಲ್ಲಿ ಪಾಠವನ್ನು ನೀವು ಓದಬೇಕು, ಸರಿನಾ? ಈ ಒಂದು ಕೆಲವು ಕಠಿಣ ಪದಗಳನ್ನು ನೀವೇನು ಮಾಡಬೇಕು, ಬರೆದು ಅದನ್ನು ಅಭ್ಯಾಸ ಮಾಡಬೇಕು, ಸರಿನಾ ಮಕ್ಕಳೇ? ಹಾಗಾದರೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಧನ್ಯವಾದಗಳು.